40 ದಿನಗಳ ಬಳಿಕ ರಾಜ್ಯಾದ್ಯಂತ ಇಂದಿನಿಂದ ಲಾಕ್ ಡೌನ್ ಸಡಿಲಿಸಲಾಗಿದೆ. ದಕ್ಷಿಣ ಕನ್ನಡದಲ್ಲೂ ಕೂಡ ಲಾಕ್ ಡೌನ್ ಸಡಿಲಿಸಲಾಗಿದೆ. ಬೆಳಗ್ಗೆ 7 ರಿಂದ ಸಂಜೆ 7 ರವರೆಗೆ ಕೆಲ ಷರತ್ತುಗಳೊಂದಿಗೆ ಲಾಕ್ ಡೌನ್ ಸಡಿಲಿಸಲಾಗಿದೆ. ಜಿಲ್ಲೆಯಾದ್ಯಂತ ವ್ಯಾಪಕ ಕಟ್ಟೆಚ್ಚರ ವಹಿಸಲಾಗ್ತಾ ಇದೆ. ಇನ್ನು ಹೊರ ಜಿಲ್ಲೆಗಳಿಂದ ಜಿಲ್ಲೆಗೆ ಆಗಮಿಸುವವರ ಮೇಲೆ ವಿಶೇಷ ನಿಗಾ ಇರಿಸಲಾಗಿದೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಗೆ ಪ್ರವೇಶ ಕಲ್ಪಿಸುವ ಪ್ರಮುಖ ಹೆದ್ದಾರಿ ಕಡಬ ತಾಲೂಕು ವ್ಯಾಪ್ತಿಯಲ್ಲಿ ಬರುವ ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ 75 ರ ಗುಂಡಿಯ ಚೆಕ್ ಪೋಸ್ಟ್ನ ತಪಾಸಣಾ ಕೇಂದ್ರದಲ್ಲಿ ಬೆಂಗಳೂರು ಸೇರಿದಂತೆ ಇತರ ಜಿಲ್ಲೆಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಗೆ ಪ್ರವೇಶ ಮಾಡುವ ಎಲ್ಲಾ ವಾಹನಗಳು ಹಾಗೂ ಪ್ರಯಾಣಿಕರನ್ನ ಕಟ್ಟುನಿಟ್ಟಿನ ತಪಾಸಣೆ ಮಾಡಲಾಗ್ತಾ ಇದೆ. ಇನ್ನು ಸಕಲ ಸುರಕ್ಷತಾ ವ್ಯವಸ್ಥೆಗಳನ್ನು ಕೈಗೊಳ್ಳಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ನಿರ್ದೇಶನದಂತೆ ಪುತ್ತೂರು ತಾಲೂಕು ಅಸಿಸ್ಟೆಂಟ್ ಕಮಿಷನರ್ ಯತೀಶ್ ಉಳ್ಳಾಳ್ ಮುಂದಾಳತ್ವದಲ್ಲಿ ಕಡಬ ತಹಶೀಲ್ದಾರರು ಕಂದಾಯ ಅಧಿಕಾರಿಗಳು ಆರೋಗ್ಯ ಇಲಾಖೆ ಲೋಕೋಪಯೋಗಿ ಇಲಾಖೆ ಸ್ಥಳೀಯಾಡಳಿತ ಮತ್ತು ಉಪ್ಪಿನಂಗಡಿ ನೆಲ್ಯಾಡಿ ಪೊಲೀಸರ ನೇತೃತ್ವದಲ್ಲಿ ಆರೋಗ್ಯ ತಪಾಸಣೆ ಮತ್ತು ವಾಹನಗಳ ತಪಾಸಣೆ ಮಾಡಲಾಗ್ತಾ ಇದೆ. ವಿವಿಧ ಜಿಲ್ಲೆಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಗೆ ಆಗಮಿಸುವ ಎಲ್ಲಾ ಜನರನ್ನ ಆರೋಗ್ಯ ತಪಾಸಣೆ ಮಾಡಿ ಅವರ ಮಾಹಿತಿಗಳನ್ನು ಆಯಾ ವಲಯಗಳಲ್ಲಿನ ಅಧಿಕಾರಿಗಳಿಗೆ ರವಾನೆ ಮಾಡಲಾಗುತ್ತಿದೆ. ನಂತರದಲ್ಲಿ ಆಯಾ ಪ್ರದೇಶಗಳಲ್ಲೇ ಜನರನ್ನು ಕ್ವಾರಂಟೈನ್ ಮಾಡುವ ವ್ಯವಸ್ಥೆಗಳನ್ನು ಮಾಡಲಾಗ್ತಾ ಇದೆ. ದಿನದ 24 ಗಂಟೆಗಳಲ್ಲಿ ವಿವಿಧ ಪಾಳಿಗಳಲ್ಲಿ ವಿವಿಧ ಇಲಾಖಾ ಅಧಿಕಾರಿಗಳು ಗುಂಡಿಯ ಚೆಕ್ ಪೋಸ್ಟ್ನಲ್ಲಿ ತಪಾಸಣಾ ಕಾರ್ಯ ನಿರ್ವಹಿಸಲಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿಯಾಗಿರುವಂತಹ ಕುಮಾರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕುಮಾರ್ ಅವರೇ ನಮಸ್ತೆ. ನಮಸ್ತೆ. ಈಗ ಲಾಕ್ ಡೌನ್ ಸಡಿಲಿಸಲಾಗಿದೆ, ಒಂದು ಅಜ್ಞಾತವಾಸ ಏನಿತ್ತು ಇದು ಸ್ವಲ್ಪ ಇವತ್ತಿನ ದಿನಕ್ಕೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ ಅನ್ನುವಂಥದ್ದು, ಏನೆಲ್ಲ ಗಡಿ ಪ್ರದೇಶಗಳಲ್ಲಿ ಈ ಸಂದರ್ಭಗಳಲ್ಲಿ ನಿರ್ಬಂಧಗಳನ್ನು ಅದೇ ರೀತಿ ಸುರಕ್ಷಿತ ಕ್ರಮಗಳನ್ನು ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಕುಮಾರ್ ಅವರೇ? ಈಗಾಗಲೇ ಇವತ್ತಿನಿಂದ ಬೆಳಿಗ್ಗೆ 7 ರಿಂದ ರಾತ್ರಿ 7 ರವರೆಗೆ ಇದು ಲಾಕ್ಡೌನ್ ಅನ್ನು ಸಡಿಲಿಕೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಎಲ್ಲ ಅಗತ್ಯ ವಸ್ತುಗಳ ಸಾಮಗ್ರಿಗಳ ಅಂಗಡಿಗಳು ಸೇರಿದಂತೆ ವಿವಿಧ ಮದ್ಯದ ಅಂಗಡಿಯನ್ನು ಕೂಡ ಈ ಸಲ ಓಪನ್ ಮಾಡಲಾಗಿದೆ. ಅಲ್ಲದೆ ಬೇರೆ ಜಿಲ್ಲೆಗಳಿಂದ ತಮ್ಮ ತಮ್ಮ ಜಿಲ್ಲೆಗಳಿಗೆ ಅಂದ್ರೆ ತವರು ಜಿಲ್ಲೆಗೆ ಬರುವಂತಹ ಜನರಿಗೆ ಕೂಡ ವ್ಯವಸ್ಥೆಯನ್ನು ಈಗಾಗಲೇ ಸರ್ಕಾರ ಮಾಡಿದೆ. ಈ ಕಾರಣಕ್ಕಾಗಿ ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಯ ಗಡಿ ಭಾಗವಾಗಿ ಇರುವಂತಹ ಗುಂಡಿ ಹಾಗೂ ಚಾರ್ಮಾಡಿ ಭಾಗಗಳಲ್ಲಿ ಇದೀಗ ಯಾರು ಜಿಲ್ಲೆಗೆ ಪ್ರವೇಶ ಮಾಡ್ತಾರೆ ಅವರನ್ನು ತಪಾಸಣೆ ನಡೆಸುವಂತಹ ಕಾರ್ಯದಲ್ಲಿ ಸಿಬ್ಬಂದಿಗಳು ನಿರತರಾಗಿದ್ದಾರೆ. ಈ ತಮ್ಮ ತಮ್ಮ ವೆಹಿಕಲ್ ಗಳಲ್ಲಿ ಬರುವಂತಹ ಪ್ರಯಾಣಿಕರನ್ನು ಹಾಗೂ ಜನರನ್ನು ಸ್ಕ್ರೀನಿಂಗ್ ಮಾಡುವ ಮೂಲಕ ಅವರು ಯಾವ ಕಡೆಗೆ ಹೋಗ್ಬೇಕು ಆ ಕಡೆಯ ಅಧಿಕಾರಿಗಳಿಗೆ ಈ ಒಂದು ವಿಚಾರವನ್ನು ತಿಳಿಸಿ ಅವರನ್ನು ಅಲ್ಲಿಗೆ ತಲುಪಿಸುವಂತಹ ಪ್ರಯತ್ನ ವ್ಯವಸ್ಥೆ ಕೂಡ ಆಗ್ತಾ ಇದೆ. ಮತ್ತು ಆ ಜಿಲ್ಲೆಗೆ ಭೇಟಿ ನೀಡಿರುವಂತಹ ಪ್ರಯಾಣಿಕರು ಅಧಿಕಾರಿಗಳು ಸೂಚಿಸಿದ ದಿನದಷ್ಟು ಕ್ವಾರಂಟೈನ್ ನಲ್ಲಿ ಇರಲು ಕೂಡ ಸೂಚಿಸಲಾಗಿದೆ. ಈ ಕಾರಣಕ್ಕಾಗಿ ಇದೀಗ ಗಡಿ ಭಾಗದಲ್ಲಿ ಹೆಚ್ಚಿನ ಪೊಲೀಸ್ ಹಾಗೂ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳನ್ನು ಕೂಡ ನೇಮಿಸಲಾಗಿದೆ. ಮತ್ತು ಯಾರ್ಯಾರು ಗಡಿಯಿಂದ ಜಿಲ್ಲೆಗೆ ಭೇಟಿ ನೀಡುತ್ತಿದ್ದಾರೋ ಅವರನ್ನೆಲ್ಲರನ್ನು ಕೂಡ ಸ್ಕ್ರೀನಿಂಗ್ ಮಾಡಿ ಅವರನ್ನು ತಪಾಸಣೆ ಮಾಡಿದ ಬಳಿಕವೇ ಜಿಲ್ಲೆಗೆ ಬಿಡುವಂತ ವ್ಯವಸ್ಥೆ ಆಗ್ತಾ ಇದೆ. ಓಕೆ, ಹಾಗಾದ್ರೆ ಇಲ್ಲಿ ತಪಾಸಣೆ ಮಾಡಲಾಗುತ್ತೆ, ಸ್ಕ್ರೀನಿಂಗ್ ಮಾಡಲಾಗುತ್ತೆ, ಅನಂತರ ತದನಂತರ ಜಿಲ್ಲೆಗೆ ಬಿಡಲಾಗುತ್ತೆ ಅನ್ನುವಂಥದ್ದು. ಅಂದ್ರೆ ಇಲ್ಲಿ ಗಮನಿಸಬೇಕಾಗಿರುವಂತಹ ಮಾಹಿತಿ, ಪಕ್ಕದ ಉಡುಪಿ ಜಿಲ್ಲೆಯಲ್ಲಿ ಡಿಸಿ ಅವರು ಕಟ್ಟುನಿಟ್ಟಾಗಿ ಹೇಳ್ತಾರೆ, ಅಂದ್ರೆ ಇತರ ಜಿಲ್ಲೆಗಳಿಂದ ಜನರು ಬರುವಂತಿಲ್ಲ, ಬಂದ್ರೆ ಕ್ವಾರಂಟೈನ್ ಮಾಡಲಾಗುತ್ತೆ ಅನ್ನುವಂಥದ್ದು. ಇಂತಹ ಕಾರ್ಯಗಳು ನಡೀತಾ ಇದೆಯಾ ಅಥವಾ ನೇರವಾಗಿ ತಪಾಸಣೆ ಮಾಡಿ ಬಿಡುವಂತದ್ದಾಗುತ್ತಾ, ಏನಾಗ್ತಾ ಇದೆ, ಯಾವ ರೀತಿ ತಪಾಸಣೆ ಆಗ್ತಾ ಇದೆ ಗಡಿಗಳಲ್ಲಿ? ಇಲ್ಲ, ಈ ಜಿಲ್ಲೆಯಲ್ಲಿ ಕೂಡ ಅದೇ ರೀತಿಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ಯಾರು ಇತರ ಜಿಲ್ಲೆಯಿಂದ ಬರ್ತಾ ಇದ್ದಾರೆ ಜಿಲ್ಲೆಗೆ ಅವರಿಗೆ ಕಡ್ಡಾಯವಾಗಿ ಕ್ವಾರಂಟೈನ್ ಇರಲು ಸೂಚಿಸಲಾಗ್ತಿದೆ. ಮತ್ತು ಅವರು ಯಾವ ಪ್ರದೇಶಕ್ಕೆ ಹೋಗ್ತಿದ್ದಾರೆ ಆ ಪ್ರದೇಶದ ಅಧಿಕಾರಿಗಳನ್ನು ಸಂಪರ್ಕಿಸಿ ಈ ಒಂದು ಇಂತಹ ವ್ಯಕ್ತಿಗಳು ಬರ್ತಾ ಇದ್ದಾರೆ ಅವರ ಮೇಲೆ ನಿಗಾ ವಹಿಸಿ ಮತ್ತು ಅವರನ್ನು ಕಡ್ಡಾಯವಾಗಿ ಎಷ್ಟು ದಿನ ಸೂಚಿಸ್ತಾರೆ ಅಷ್ಟು ದಿನ ಕಾಲ ಕ್ವಾರಂಟೈನ್ ಇರಲು ಕೂಡ ಆದೇಶ ಪಡಿಸಲಾಗಿದೆ ನೀತಿ. ಓಕೆ, ಹಾಗಾದ್ರೆ ಇತರ ಜಿಲ್ಲೆಗಳಿಂದ ಬರ್ತಾರೆ, ಈಗ ಗುಂಡ್ಯದಲ್ಲಿ ಚೆಕ್ ಪೋಸ್ಟ್ ನಲ್ಲಿ ತಪಾಸಣೆ ಆಗ್ತಾ ಇದೆ, ಹಾಗಾದ್ರೆ ಅವರು ತಪಾಸಣೆ ಆಗಿ ತದನಂತರ ಅವ್ರಿಗೆ ಎಲ್ಲಿಗೆ ಹೋಗ್ಬೇಕು, ಅಂದ್ರೆ ಅವರ ಕೆಲಸಗಳಿಗೆ ಹೋಗ್ಬಹುದಾ ಅಥವಾ ಅವರ ಕ್ವಾರಂಟೈನ್ ಗೆ ಹೋಗ್ಬೇಕಾ, ಏನು ಇದರ ಬಗ್ಗೆ ಮಾಹಿತಿ? ಸಾಮಾನ್ಯವಾಗಿ ಇತರ ಜಿಲ್ಲೆಗಳಲ್ಲಿ ಸ್ಟ್ರಕ್ ಆಗಿರುವಂತ ಈಗ ಲಾಕ್ಡೌನ್ ಇಂದಾಗಿ ಸ್ಟ್ರಕ್ ಆಗಿರುವಂತಹ ಜನರು ಹೆಚ್ಚಾಗಿದೆ ಈಗ ಜಿಲ್ಲೆಗೆ ಬರ್ತಾ ಇರುವಂತದ್ದು, ಅಂದ್ರೆ ತವರು ಜಿಲ್ಲೆಗೆ ಬರ್ತಾ ಇರುವಂತ ಆದ್ರೆ ಆದ ಕಾರಣಕ್ಕಾಗಿ ಅವರು ಸಾಮಾನ್ಯವಾಗಿ ಅವರ ಮನೆಯಲ್ಲೇ ಇರುವಂತಹ ವ್ಯವಸ್ಥೆಗೆ ಇದೀಗ ಜಿಲ್ಲೆಗೆ ಬರ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಅವರನ್ನು ಅವರ ಮನೆಯಲ್ಲೇ ಕ್ವಾರಂಟೈನ್ ಅಲ್ಲಿ ಇಡುವಂತಹ ವ್ಯವಸ್ಥೆಯನ್ನು ಇದೀಗ ಜಿಲ್ಲಾಡಳಿತ ಮಾಡ್ತಾ ಇದೆ ನಿತಿನ್. ಓಕೆ, ಇದು ಈಗ ಅವರ ಮನೆಯಲ್ಲಿ ಕ್ವಾರಂಟೈನ್ ಮಾಡುವಂತಹ ಕೆಲಸಗಳು ಆಗ್ತಾ ಇದೆ.
ಓಕೆ ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ ಟೋಟಲ್ ಆಗಿ ಓವರ್ ಆಲ್ ಆಗಿ ಮಂಗಳೂರಿನಲ್ಲಿ ಅದರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಟೋಟಲ್ ಆಗಿ ಓವರ್ ಆಲ್ ಆಗಿ ಸದ್ಯದ ಪರಿಸ್ಥಿತಿ ಯಾವ ಮಟ್ಟದಲ್ಲಿ ಇದೀಗ ಜಿಲ್ಲಾಡಳಿತ ಬೆಳಿಗ್ಗೆ 7 ರಿಂದ ರಾತ್ರಿ 7 ರ ತನಕ ಒಂದು ರಿಲ್ಯಾಕ್ಸೇಷನ್ ಕೊಟ್ಟಿರುವ ಕಾರಣಕ್ಕಾಗಿ ಇದೀಗ ಜಿಲ್ಲಾದ್ಯಂತ ಮತ್ತು ನಗರದಾದ್ಯಂತ ಇದೀಗ ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನಗಳು ಹಾಗೂ ಖಾಸಗಿ ವಾಹನಗಳು ಹಾಗೂ ಇತರ ದ್ವಿಚಕ್ರ ವಾಹನಗಳು ಓಡಾಡ್ತಾ ಇದೆ ಮತ್ತು ತಮ್ಮ ತಮ್ಮ ಕೆಲಸಗಳಿಗೋಸ್ಕರ ಕೆಲವರು ತಮ್ಮ ತಮ್ಮ ಕೆಲಸ ಅಗತ್ಯ ಕೆಲಸಗಳಿಗೋಸ್ಕರ ಬರ್ತಿದ್ರೆ ಕೆಲವರು ಈ ಒಂದು ಸುಮಾರು 40 ದಿನಗಳಿಂದ ಮನೆಯಲ್ಲಿ ಇದ್ದಂತ ಕೆಲವು ವ್ಯಕ್ತಿಗಳು ಇದೀಗ ಜಿಲ್ಲಾ ಇದು ನಗರಕ್ಕೆ ಸುಖಾಸುಮ್ಮನೆ ಬರ್ತಾ ಇರುವಂತ ವ್ಯವಸ್ಥೆ ಕೂಡ ಆಗ್ತಾ ಇದೆ ಇಂತವರ ಮೇಲೆ ಕೂಡ ಇದೀಗ ಪೊಲೀಸ್ ಇಲಾಖೆಗಳು ನಿಗಾ ವಹಿಸಬೇಕಾಗಿದೆ ಇಲ್ಲಿ ಇದೆಲ್ಲ ಇಲ್ಲದೆ ಹೋದಲ್ಲಿ ಈ ಕೊರೋನಾ ಮತ್ತೆ ಜಿಲ್ಲೆಗೆ ಒಕ್ಕರಿಸುವಂತ ಸಾಧ್ಯತೆ ಕೂಡ ಇದೆ ಅಲ್ಲದೆ ಕೆಲವು ಮದ್ಯದಂಗಡಿಗಳಲ್ಲಿ ಕೂಡ ಇದೀಗ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವಂತ ವ್ಯವಸ್ಥೆ ಕೂಡ ನಡೀತಾ ಇಲ್ಲ ಎಲ್ಲರೂ ರಾಶಿ ಒಂದೇ ಗುಂಪಿನಲ್ಲೇ ಇದೀಗ ಮದ್ಯ ಖರೀದಿಸುವಂತ ವ್ಯವಸ್ಥೆ ಕೂಡ ಆಗ್ತಾ ಇದೆ ಈ ಕಾರಣಕ್ಕಾಗಿ ಕೂಡ ಇದೀಗ ಪೊಲೀಸ್ ಇಲಾಖೆಗಳು ಮತ್ತು ಸಂಬಂಧಪಟ್ಟ ಇಲಾಖೆ ಈ ಒಂದು ವ್ಯವಸ್ಥೆಯನ್ನು ಅತ್ಯಂತ ಸೂಕ್ಷ್ಮವಾಗಿ ನಿಗಾವಹಿಸುವಂತ ಅಗತ್ಯ ಕೂಡ ಇದೆ ಓಕೆ ಓಕೆ ಥ್ಯಾಂಕ್ ಯು ಕುಮಾರ್ ಅವರೇ ತಮ್ಮೆಲ್ಲ ಮಾಹಿತಿಗೆ ಇದು ನಮ್ಮ ಪ್ರತಿನಿಧಿಯಾಗಿರುವಂತಹ ಕುಮಾರ್ ಅವರ ಮಾತುಗಳು ಸದ್ಯ ದಕ್ಷಿಣ ಕನ್ನಡ ಜಿಲ್ಲೆಗೆ ಪ್ರವೇಶ ಕಲ್ಪಿಸುವಂತಹ ಪ್ರಮುಖ ಹೆದ್ದಾರಿಗಳು ಅಲ್ಲಿಯೇ ಚೆಕ್ ಪೋಸ್ಟ್ಗಳಲ್ಲಿ ತಪಾಸಣೆ ಮಾಡಲಾಗುತ್ತೆ ಸ್ಕ್ರೀನಿಂಗ್ ತಪಾಸಣೆ ನಡೆಸಿದ ಬಳಿಕ ಅವರವರ ಜಿಲ್ಲೆಗಳಿಗೆ ಹೋಗುವಂತಹ ಅವಕಾಶವನ್ನು ಕಲ್ಪಿಸಲಾಗಿದೆ ಅದೇ ರೀತಿ ಕ್ವಾರಂಟೈನ್ ಮಾಡುವಂತಹ ವ್ಯವಸ್ಥೆ ಕೂಡ ಇದೆ ಅವರವರ ಮನೆಯಲ್ಲಿ ಹೋಮ್ ಕ್ವಾರಂಟೈನ್ಗೆ ಒಳಗಾಗಬೇಕು ಅನ್ನುವಂತಹ ಮಾತುಗಳು ಅಂಡ್ ಅಂತೂ ಇಂತೂ ಕಟ್ಟುನಿಟ್ಟಿನ ಕ್ರಮವನ್ನು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ತೆಗೆದುಕೊಳ್ಳಲಾಗಿದೆ ಅನ್ನುವಂತಹ ಮಾಹಿತಿ ಅಂತರ್ ಜಿಲ್ಲೆಗಳ ಪ್ರಯಾಣಿಕರನ್ನ ಪರಿಶೀಲನೆ ಮಾಡಿ ಅವರಿಗೆ ಆರೋಗ್ಯ ತಪಾಸಣೆ ಮಾಡಿ ಮತ್ತೆ ಒಳಗೆ ಮಾಹಿತಿ ಸಂಗ್ರಹ ಮಾಡುವ ಯೋಜನೆಯ ಉಸ್ತುವಾರಿ ನೋಡ್ಕೊಳ್ಳಿಕ್ಕೆ ಇಲ್ಲಿ ಬಂದಿದ್ದೆ ನಾನು ಇಲ್ಲಿ ಆರೋಗ್ಯ ಇಲಾಖೆ ಪೊಲೀಸ್ ಇಲಾಖೆ ಮತ್ತು ಕಂದಾಯ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಎಲ್ಲ ಕಾರ್ಯಕರ್ತ ಇದು ನಮ್ಮ ನೌಕರರು ಸಿಬ್ಬಂದಿಯವರು ಇದ್ದಾರೆ ಗೂಡ್ಸ್ ವೆಹಿಕಲ್ಗಳಿಗೆ ಯಾವುದೇ ನಿರ್ಬಂಧ ಇಲ್ಲದೆ ನಾವು ಬಿಡ್ತೇವೆ ಪ್ರೈವೇಟ್ ವೆಹಿಕಲಲ್ಲಿ ಬಂದವರಿಗೆ ಅವರ ಎಲ್ಲ ಮಾಹಿತಿಗಳನ್ನು ಒಂದು ಫಾರ್ಮೆಟಲ್ಲಿ ಕಲೆಕ್ಟ್ ಮಾಡಿ ಅವರ ಟೆಂಪರೇಚರನ್ನು ಚೆಕ್ ಮಾಡಿ ಆ ಮಾಹಿತಿಯನ್ನು ಕ್ವಾರಂಟೈನ್ ವಾಚ್ ಆ್ಯಪಿಗೆ ಅಪ್ಲೋಡ್ ಮಾಡಲಿಕ್ಕೆ ನಾವು ಅದನ್ನು ಕಲೆಕ್ಟ್ ಮಾಡ್ತೇವೆ ಮತ್ತು ಅವರು ಮುಂದುವರಿಯೋಕ್ಕೆ ನಾವು ಬಿಡ್ತೇವೆ ಅವರು ಯಾವುದೇ ಜಿಲ್ಲೆಗಳಿಗೆ ಹೋಗುವವರಿದ್ದರೂ ಸಹ ಆ ಮಾಹಿತಿ ಇಡೀ ರಾಜ್ಯದಲ್ಲಿ ಯೂನಿಫಾರ್ಮ್ ಆಗಿ ಎಲ್ಲರಿಗೂ ಶೇರ್ ಆಗುತ್ತೆ ಆ ಕ್ವಾರಂಟೈನ್ ವಾಚ್ ಆ್ಯಪಲ್ಲಿ ಬಂದಿರುವಂಥ ಮಾಹಿತಿಯನ್ನು ಆಧರಿಸಿ ಆಶಾ ಕಾರ್ಯಕರ್ತೆಯರು ಅವರನ್ನು ಅವರ ಮನೆಯಲ್ಲೇ 14 ದಿನಗಳ ಕಾಲ ಹೋಮ್ ಕ್ವಾರಂಟೈನಲ್ಲಿ ಇರಲಿಕ್ಕೆ ಅವರು ವ್ಯವಸ್ಥೆ ಮಾಡಿಕೊಳ್ತಾರೆ